ಹಾಯ್ ಫ್ರೆಂಡ್ಸ್ ನಾನು ದಚ್ನಿ ಇವತ್ತು ಸ್ಪೆಷಲ್ ಡೇ ನನಗೆ ಮೆಮೋರಿಗೆ ಅಂತ ಹೇಳಿ ವಿಡಿಯೋ ಇದ್ದೀನಿ ಆ್ಯಕ್ಚುಲಿ ನಾನು ದಿನ ಬೆಳಿಗ್ಗೆ ಬೇಗ ಎದೊಳ್ತಾ ಇರಲಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹೆಂಗಾದರೂ ಮಾಡಿ ಎದ್ದಬೇಕು ಅಂತ ಪ್ಲ್ಯಾನ್ ಇದೆ ಸೊ ಹಂಗೆ ಅಂದ್ಕೊಂಡ್ರೆ ಎದ್ದಲ್ಲ ಅಂದ್ಬಿಟ್ಟು ಅಟ್ಲೀಸ್ಟ್ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ರೆ ಎದ್ತೀನೇನೋ ಅಂತ ಹೇಳಿ ಸೋಲ ಸೋಮವಾರ ವ್ರತ ಮಾಡೋಣ ಅಂತ ಅಂದ್ಕೊಂಡೆ ನಾನು ಸೊ ಇವತ್ತು ನೂರ ಇಪ್ಪತ್ತೈದನೇ ದಿನ ಆಯಿತಾ ಪ್ರತಿದಿನ ಅದೇ ಟೈಮ್ಗೆ ಹೇಳೋದು ಪೂಜೆ ಮಾಡೋದು ನಿಜವಾಗ್ಲೂ ಕಷ್ಟ ಬಟ್ ಅದು ಮುಗಿದ್ಮೇಲೆ ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಮೂರು ಮುಖಾಲು ಡೈಲಿ ಎಚ್ಚರಾಗುತ್ತೆ ಬೆಳಗ್ಗೆ ಅದು ಖುಷಿಯಾದಂಥ ವಿಚಾರ ಲೈಫಲ್ಲಿ ಡಿಸಿಪ್ಲಿನ್ ಬರಲಿ ಅಂತ ಹಿಂಗೆ ಮಾಡಿದೆ ಆದರೆ ಈ ಡ್ಯೂರಿಂಗ್ ನೂರಿಪ್ಪತ್ತೈದು ದಿನದಲ್ಲಿ ಇಷ್ಟೊಂದು ಆಯಿತು ನನ್ನ ಲೈಫಲ್ಲಿ ಅದನ್ನು ಶೇರ್ ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ನೂರಿಪ್ಪತ್ತೈದನೇ ದಿನ ಸ್ಪೆಷಲ್ಲಾಗಿ ಏನಾದರೂ ಪ್ರಸಾದ ಮಾಡಿಸ್ಬೇಕಿತ್ತು ನಾನು ಮಾಡಬೇಕಿತ್ತು ಸೊ ನನಗೆ ಫಸ್ಟ್ ಟೈಮ್ ಈ ಪ್ರಸಾದ ಮಾಡ್ತಾಯಿದ್ದೀನಿ ಗೋಧಿ ನುಚ್ಚಿದು ಪಾಯಸ ಮಾಡಿ ಪ್ರಸಾದ ಮಾಡ್ತಾಯಿದ್ದೀನಿ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೆಂಗೆ ಬರುತ್ತಾ ಏನೋ ಅಂತ ಒಂದು ಕೆ ಜಿ ಮಾರ್ತಾಯಿದ್ದೀನಿ ಅದಕ್ಕೆ ಅರ್ಧ ಕೆ ಜಿ ಬೆಲ್ಲ ಹಾಕಿದ್ದೀನಿ ಆಮೇಲೆ ಎರಡು ಲೀಟ್ರೂ ಹಾಲು ಹಾಕಿದ್ದೀನಿ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಟೇಸ್ಟ್ ಹೆಂಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಒಟ್ನಲ್ಲಂತೂ ಮಾರ್ತಾಯಿದ್ದೀನಿ ಆ್ಯಕ್ಚುಲಿ ಪ್ರಸಾದನ ನಾವೇ ಮಾಡಿ ಹಂಚಿದ್ರೆ ತುಂಬ ಒಳ್ಳೆಯದು ಆದರೆ ನನಗೆ ಸ್ವೀಟ್ ಎಷ್ಟು ಹಾಕಬೇಕು ಖಾರ ಎಷ್ಟು ಹಾಕಬೇಕು ಗೊತ್ತಾಗಲ್ಲಲ್ಲ ಲಾರ್ಜ್ ಕ್ವಾಂಟಿಟಿ ಅಂತ ಹೇಳಿ ಕೆಲವು ಪ್ರಸಾದನ ಭಟ್ರು ಕೊಟ್ಟಿದೆ ಮಾಡಲಿ ಅಂತ ಆಮೇಲೆ ತಿಂದ್ಬಿಟ್ಟು ಬೈಕೊಂಡು ಹೋಗದೆ ಇರಲಿ ಜನ ಅಂದ್ಬಿಟ್ಟು ಬಟ್ ಸ್ವೀಟ್ ಅದು ಮಾತ್ರ ಏನೋ ಕಾನ್ಫಿಡೆನ್ಸಲ್ಲಿ ನಾನೇ ಮಾಡ್ತಾಯಿದ್ದೀನಿ ನಂಗೊಂದು ರಿಯಲೈಸ್ ಆಗಿದ್ದು ಏನಂದರೆ ಬಟ್ರೆ ಕೊಟ್ಟಿದ್ದ ಪ್ರಸಾದ ಹಂಚಿದಕ್ಕಿಂತ ಹೆಚ್ಚಾಗಿ ನಾವು ಕೈಯಲ್ಲಿ ಮಾಡಿಕೊಂಡು ತಗೊಂಡೋಗಿ ಅವ್ರಿಗೆ ಕೊಡ್ತೀವಲ್ಲ ಅದರಲ್ಲಿರೋ ಖುಷಿನೇ ಬೇರೆ ಖುಷಿ ಅನ್ನೋದು ತುಂಬ ಪುಟ್ಟು ಪದ ಆಗೋಯ್ತು ಅಂತ ಅಂದ್ಕೊಳ್ಳಿ ಅಷ್ಟು ಖುಷಿ ಆಗತ್ತೆ ಇವನ್ ನೀವು ಮಾಡೋದ್ರಿಂದ ಹಿಡಿದು ಹಂಚೋವರೆಗೂ ಅವ್ರು ತಿನ್ನೋದು ನೋಡೋದವರೆಗೂ ಸಖತ್ ಖುಷಿ ಅನಿಸುತ್ತೆ ಆಮೇಲೆ ಅನಿಸ್ತು ಏ ಯಾವಾಗವಾಗ ಈ ಥರ ಮಾಡ್ತಾ ಇರಬೇಕು ಎಕ್ಸ್ಪೆರಿಮೆಂಟ್ ಚೆನ್ನಾಗಿ ಅನಿಸುತ್ತೆ ಮನಸ್ಸಿಗೆ ಅಂತ ನನಗೆ ಗೊತ್ತಾಗಲಿಲ್ಲ ಆಯಿತಾ ಕ್ವಾಂಟಿಟಿ ಜಾಸ್ತಿ ಆಗೋಯ್ತು ಎರಡೆರಡು ಪಾತ್ರಲ್ಲಿ ಇದ್ದೀನಿ ದೊಡ್ಡ ಪಾತ್ರೆ ಇರಲಿಲ್ಲ ನಮ್ಮ ಮನೇಲಿ ಅದಕ್ಕೆ ನಾನು ಉಪವಾಸ ಬೇರೆ ಇದ್ದೆ ಆಮೇಲೆ ಪ್ರಸಾದ ನಾವು ತಿನ್ನಂಗಿಲ್ಲವಲ್ಲ ಭಯ ಆಯಿತು ನನಗೆ ಪೂಜೆ ಮಾಡಾದ್ಮೇಲೆ ಹಂಚ್ತಾ ಇರಬೇಕಾದ್ರೆ ಫಸ್ಟು ಕೇಳ್ತಾ ಒಬ್ಬರು ಕೇಳಿದೆ ಮೇಡಮ್ ತಿನ್ನಂಗಿದೆಯಾ ಮೇಡಮ್ ಅಂತ ಯಾಕೆ ಮೇಡಮ್ ಹಂಗೆ ಕೇಳ್ತಿದ್ದೀರಾ ಅಂತಂದರೆ ಮೇಡಮ್ ನಾನು ಟೇಸ್ಟ್ ಮಾಡಿಲ್ಲ ಅದಕ್ಕೆ ಅಂತಂದೆ ಅದಕ್ಕೆ ಇಲ್ಲಮ್ಮ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದೀರಾ ಅಂದರೂ ಒಬ್ಬ ಚೆನ್ನಾಗಿಲ್ದ ಪರವಾಗಿಲ್ಲ ಅಟ್ಲೀಸ್ಟ್ ತಿನ್ನಂಗಿದೆಯಲ್ಲ ಸಾಕು ಅನ್ನೋದು ಫುಲ್ ಖುಷಿ ಆಯ್ತು ನಾನು ಈಗ ಹೇಳ್ತೀನಿ ಏನು ಮಿರಾಕಲ್ ಅಂತ ಒಂದಿನ ಅವ್ರ ಫ್ಯಾನ್ ಒಬ್ಬರು ಫೋನ್ ಮಾಡಿಬಿಟ್ಟು ಮೇಡಮ್ ಬೇಗೂರು ಬನ್ನಿ ಬರ್ತಾ ಇದ್ದಾರೆ ಇಲ್ಲಿ ಜೀರ್ಣೋದ್ಧಾರ ನಡೀತಾ ಇದೆ ದೇವಸ್ಥಾನದ್ದು ಅಂತ ಕರೆದ್ರು ಸರಿ ಆಯಿತು ಅಂತ ಕವರ್ ಮಾಡೋಕ್ಕೆ ನಾನು ಹೋದೆ ನಂಗೆ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಫಸ್ಟ್ ಟೈಮ್ ಆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಆಯಿತಾ ಸ್ವಲ್ಪ ಹಿಂದೆ ನಾನು ಅದೇ ದೇವಸ್ಥಾನನ ಕನಸಲ್ಲಿ ನೋಡಿದ್ದೀನಿ ದರ್ಶನವ್ರದ್ದು ಈವೆಂಟ್ ಕವರ್ ಮಾಡಂಗೇನೆ ಕನಸೂ ಕಂಡಿದ್ದೀನಿ ಆ ಜಾಗ ನೋಡಿದ ತಕ್ಷಣ ನಂಗೆ ಸುಖಾತ್ ಆಶ್ಚರ್ಯ ಆಗೋಯಿತು ಏಕಪ್ಪ ಇದು ಸಾಧ್ಯ ಇದೆ ನಾನು ಕನಸಲ್ಲಿ ನೋಡಿದ್ದೀನಲ್ಲ ದೇವಸ್ಥಾನ ಅದೇ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಲ್ಲ ಏನಿದು ಅಂತ ನನಗೆ ಸಖತ್ತು ಆಶ್ಚರ್ಯ ಆಯಿತು ಅದಾದಮೇಲೆ ಇನ್ನೊಂದು ಆಶ್ಚರ್ಯ ಏನಾಯಿತು ಅಂದರೆ ಅಲ್ಲಿ ನಮ್ಗೆ ಯಾರಿಗೂ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಬಿಡ್ತಾ ಇರಲಿಲ್ಲ ಕವರ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ನಮ್ಮಂಥ ಸಾರ್ವಜನಿಕರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ ಆಯಿತಾ ಇವರು ಪೊಲಿಟಿಷನ್ಸ್ ಬಂದಿದ್ದರು ಮತ್ತು ದರ್ಶನವ್ರು ಬಂದಿದ್ದರು ಅವ್ರನ್ನ ಮಾತ್ರ ಒಳಗಡೆ ಅಲ್ಲಿ ಗರ್ಭಗುಡಿ ಒಳಗಡೆ ಬಿಟ್ಟರು ಹೋಗೋಕ್ಕೆ ನಾನು ಅವಾಗ ಹಂಗೆ ದೂರದಿಂದ ನೋಡ್ತಾ ಇದೆ ಅಯ್ಯೋ ನಾನು ಏನಾದರೂ ಪೊಲಿಟಿಷಿಯನೋ ಅಥವಾ ಆರ್ಟಿಸ್ಟೋ ಆಗಿದ್ರೆ ನನಗೂ ಒಳಗಡೆ ಬರ್ತಿದ್ರಲ್ಲ ದೇವ್ರ ದರ್ಶನ ಆಗ್ತಾಯಿತ್ತಲ್ಲ ಅವರೆಲ್ಲ ಎಷ್ಟು ಪುಣ್ಯ ಮಾಡಿದ್ರು ಅಂತ ಅಂದ್ಕೊಂಡೆ ಅಂದ್ಕೊಂಡಿದ್ದು ಎರಡು ಸೆಕೆಂಡ್ ಆಗಿಲ್ಲ ಆಯಿತಾ ಅವ್ರ ಜೊತೆಲಿ ಇದ್ದವ್ರು ಯಾರೋ ಒಬ್ರು ಪೊಲಿಟಿಷಿಯನ್ ಅವರು ಬಂದ್ರು ಹೊರಗೆ ಬಂದ್ಬಿಟ್ಟು ಮೇಡಮ್ ಇವ್ರೊಬ್ರನ್ನ ಒಳಗಡೆ ಕಳಿಸಿ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ರು ನಾನು ಫುಲ್ ಶಾಕು ನನ್ನನ್ನು ಕರಿತವ್ರೆ ಅಂತ ನನಗೆ ಓಹ್ ಶೂಟ್ ಮಾಡಕ್ಕೆ ಬಿಡ್ತವ್ರಲ್ಲ ಶಿವನ ಶೂಟ್ ಮಾಡ್ಬೋದಲ್ಲ ಅಂತ ಫುಲ್ ಖುಷಿ ಆಮೇಲೆ ಅಂದರು ಇಲ್ಲ ಕ್ಯಾಮ್ರಾ ಮೊಬೈಲ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ಒಳಗಡೆ ಬನ್ನಿ ದೇವ್ರ ದರ್ಶನಕ್ಕೆ ಮಾತ್ರ ನಿಮಗೆ ಕರೆದಿರೋದು ಅಂತ ಅಂದರು ನನಗಂತೂ ಫುಲ್ ಶಾಕ್ ಆಗೋಯ್ತು ನಾವು ಅಂದ್ಕೊಂಡಿದ್ದ ಮನಸಲ್ಲಿ ಹಿಂಗಪ್ಪ ಆ ಭಗವಂತ ಅಷ್ಟು ಕೇಳಿಸ್ಕೊಂಡು ನಮ್ಮನ್ನು ಆ ರೀತಿ ಇನ್ವೈಟ್ ಮಾಡಿ ದರ್ಶನ ಮಾಡಿಸಿದ್ರಲ್ಲ ಅದು ನಿಜವಾಗ್ಲೂ ಮರಾಕಲ್ ಅನಿಸ್ಬಿಡ್ತು ನನಗೆ ಅಷ್ಟೇ ಅಲ್ಲ ಶಿವ ನನ್ನನ್ನು ದರ್ಶನ ಮಾಡಬೇಕು ಅಂದರೆ ಪೊಲಿಟಿಷಿಯನು ಆಗೋ ಅವಶ್ಯಕತೆ ಇಲ್ಲ ದೊಡ್ಡ ಆರ್ಟಿಸ್ಟ್ ಆಗೋ ಅವಶ್ಯಕತೆಯೂ ಇಲ್ಲ ಭಕ್ತಿ ಒಂದಿದ್ರೆ ಸಾಕು ಅನ್ನೋದನ್ನು ಆ ಜಾಗದಲ್ಲಿ ಪ್ರೂವ್ ಮಾಡಿಬಿಟ್ರು ನಾನಂತೂ ಫುಲ್ ಫಿದಾ ದೇವ್ರಿಗೆ ಅದಕ್ಕೆ ನಾನು ನೂರ ಇಪ್ಪತ್ತೈದನೇ ದಿನ ಈ ದೇವಸ್ಥಾನಕ್ಕೆ ಬಂದು ರುದ್ರಾಭಿಷೇಕ ಮಾಡಿಸ್ತಾ ಇದ್ದೀನಿ ಅಲ್ಲಿ ಶೂಟ್ ಮಾಡೋಕ್ಕೆ ಬಿಡೋಲ್ಲ ಬಿಡಲಿಲ್ಲ ಆ್ಯಕ್ಚುಲಿ ಅದಕ್ಕೆ ನಾನು ಅದನ್ನು ಏನು ಕವರ್ ಮಾಡೋಕ್ಕಾಗಲಿಲ್ಲ ಇದಾದ ಮೇಲೆ ಮಲ್ಲೇಶ್ವರಮಲ್ಲಿರೋ ನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದೆ ಇಲ್ಲೂ ಮೀರಾಕೆಲ್ಲ ಹೇಳ್ತೀನಿ ಕೇಳಿ ನಾನದು ಮಿರಾಕಲ್ ಕೇಳಿ ಆಯಿತಾ ತುಂಬ ಜನ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ನಮ್ಮದಿನೂ ಇರ್ಬೋದು ಬಟ್ ಇದೇ ಸತ್ಯ ಆಯಿತಾ ನನ್ನ ಫ್ರೆಂಡ್ ಒಬ್ಬರು ಯಾರೋ ಬೇರೆ ಊರಿಂದ ಬಂದಿದ್ರು ಸಡನ್ನಾಗಿ ಫೋನ್ ಮಾಡಿಬಿಟ್ಟು ಹಿಂಗ ಹಿಂಗೆ ಮಲ್ಲೇಶ್ವರಮಲ್ಲಿದ್ದೀನಿ ಬರ್ತೀಯ ದೇವಸ್ಥಾನಕ್ಕೆ ಹೋಗೋಣ ಅಂದರು ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಅವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದೆ ನಾನು ನೋಡಿಲ್ಲ ಆಯಿತಾ ನನಗೆ ಅಲ್ಲಿ ತಕ್ಷಣ ಫುಲ್ ಶಾಕ್ ಆಯಿತು ಯಾಕೆಂದರೆ ಸ್ವಲ್ಪ ದಿನದಿಂದೆ ನಾನು ಜಸ್ಟು ಸೇಮ್ ಅದೇ ಶಿವಲಿಂಗ ಅದೇ ಕಲ್ಯಾಣಿನ ನನ್ನ ಕನಸಲ್ಲಿ ನಾನು ನೋಡಿದೆ ನನ್ಗಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರಲಿಲ್ಲ ಅಲ್ಲಿ ಹೋದ ತಕ್ಷಣ ನನಗೆ ತಿರ್ಗಾ ಆಶ್ಚರ್ಯ ಆಯಿತು ಏನಪ್ಪ ಇದು ನನ್ನ ದೇವಸ್ಥಾನನ ನನ್ನ ಕನಸಲ್ಲಿ ನೋಡಿದ್ದೀನಲ್ಲ ರಿಯಲಾಗಿ ಇಲ್ಲಿ ಬಂದಿದ್ದೀನಲ್ಲ ಇದೇ ಥರ ಇದೆಯಲ್ಲ ಇದು ಏನಿದು ಅಂತ ಆಶ್ಚರ್ಯ ಆಯಿತು ಅದೇನೋ ನನಗೆ ಗೊತ್ತಿಲ್ಲಪ್ಪ ಇದ್ರ ಜೊತೆಗೆ ಇನ್ನೂ ಒಂದು ದೇವಸ್ಥಾನ ನೋಡಿದೆ ಆದರೆ ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಇದುವರೆಗೂ ಆ ದೇವಸ್ಥಾನಕ್ಕಂತೂ ನಾನು ಹೋಗಿಲ್ಲ ಬಟ್ ಎರಡು ದೇವಸ್ಥಾನದ ಈ ರೀತಿ ಆಯಿತು ನನಗೆ ಅದಕ್ಕೆ ಇವತ್ತು ನೂರ ಇಪ್ಪತ್ತೈದನೇ ದಿನ ಅಂತ ಹೇಳಿ ತಿರ್ಗಾ ನಾನು ಇದೇ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ಬಂದಿದ್ದೀನಿ ಇಲ್ಲಿ ಶಿವನಿಗೆ ರುದ್ರಾಭಿಷೇಕ ಮತ್ತು ಮಹಾಮೃತ್ಯುಂಜಯ ಹೋಮ ಮತ್ತು ಪ್ರಸಾದಕ್ಕೆ ನಾನು ಕೊಟ್ಟಿದ್ದೀನಿ ಅಬ್ಬ ಅಂತೂ ಇಂತೂ ಸೋಲ ಸೋಮವಾರ ವ್ರತ ಮುಗೀತು ಅಂತ ನನಗಂತೂ ಫುಲ್ ಖುಷಿ ಆಯಿತಾ ನಿಜವಾಗ್ಲೂ ಕಷ್ಟ ಇತ್ತು ಪ್ರತಿದಿನ ಅದೇ ಟೈಮ್ ಇದ್ದದ್ದು ಅದೇ ರೀತಿ ಭಕ್ತಿ ಅದೇ ರೀತಿ ಪ್ರೀತಿ ಆ ರೀತಿ ಅಷ್ಟು ಕಟ್ಟುನಿಟ್ಟಾಗಿರೋದು ತುಂಬ ಇಷ್ಟ ಅನ್ನಿಸ್ತಾಯಿತ್ತು ಬಟ್ ಲೈಫಲ್ಲಿ ಡಿಸಿಪ್ಲಿನ್ ಅಂತೂ ಬಂತು ಅದು ಖುಷಿಯಾಯಿತು ಓಕೆ ಎನಿವೇ ಇಲ್ಲಿವರೆಗೂ ನೋಡಿದರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ನೀವು ಕೂಡ ನಿಮ್ಮ ಲೈಫಲ್ಲಿ ಇದೇ ರೀತಿಯೇನೇನೋ ಮೀರಾ ಹಾಕಲಿ ನಡೆದಿರುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ನನ್ನ ಜೊತೆ ಹಂಚ್ಕೊಳ್ಬೋದು ಥ್ಯಾಂಕ್ ಯು ಯು ಯುಲ್ ಬೈ ಟೇಕ್ ಕೇರ್